ರೈತರಿಗೆ ಹೆದರಿ ಬ್ಯಾಂಕ್ ಬಂದ್ ಮಾಡಿ ಒಳಗೆ ಕುಳಿತ ಬ್ಯಾಂಕ್ ಸಿಬ್ಬಂದಿ. ಡಿಸಿಸಿ ಬ್ಯಾಂಕ್ಗೆ ಬೀಗ ಜಡಿದು ಒಳಗಡೆ ಹೆದರಿ ಕುಳಿತಿರುವ ಬ್ಯಾಂಕ್ ಸಿಬ್ಬಂದಿ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಡಿಸಿಸಿ ಬ್ಯಾಂಕ್ನಲ್ಲಿ ಈ ಘಟನೆ ನಡೆದಿದೆ. ರೈತರ ಖಾತೆಗಳಲ್ಲಿ ಜಮಾ ಆಗಿರುವ ಬೆಳೆ ಸಾಲದ ಹಣ ನೀಡದ್ದಕ್ಕೆ ಆಕ್ರೋಶ. ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ನೀಡಲು ಹೆದರುತ್ತಿರುವ ಬ್ಯಾಂಕ್ ಸಿಬ್ಬಂದಿ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದಿರುವಂಥ ಘಟನೆ. ಹುಕ್ಕೇರಿ ಇಲ್ಲಿಯ ಶಾಸಕರು ಉಮೇಶ್ ಕತ್ತಿ, ರೈತರ ಖಾತೆಗಳಲ್ಲಿ ಜಮಾ ಆಗಿರುವ ಬೆಳೆ ಸಾಲದ ಹಣ ನೀಡೋದಕ್ಕೆ ಆಕ್ರೋಶ. ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ನೀಡಲು ಹೆದರ್ತಾ ಇದ್ದಾರಂತೆ ಬ್ಯಾಂಕ್ ಸಿಬ್ಬಂದಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಅಂದರೆ ದೃಶ್ಯಾವಳಿಗಳು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿ ಹುಕ್ಕೇರಿ ಚಿಕ್ಕೋಡಿಯಲ್ಲಿ ಬರುತ್ತೆ. ಸಂತೋಷ್ ಅನ್ನದಾತ ರೈತ ಇವರು, ನೋಡೋಣ ಏನು ಹೇಳ್ತಾರೆ ಅಂತ. ಸಂತೋಷ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಏನಿದು ಏನಿದು ಸುದ್ದಿ, ಏನು ಏನ್ ಕತೆ? ಏನಿಲ್ಲ ಸರ್, ಅವರು ನಮ್ಮ ಇದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಬೆಳೆ ಸಾಲ ಎಲ್ಲ ಮನ್ನಾ ಮಾಡಿರಲ್ರಿ, ಅದನ್ನ ತಿರ್ಗಾ ಎಲ್ಲಾ ಕಡೆ ಕೊಡಿದ್ರಿ. ಇಲ್ಲಿ ಎಲ್ಲಾ ಕಡೆ ಮನ್ನಾಕ್ ನಾವು ಡಿಸಿ ಬ್ಯಾಂಕ್ನಾಗ ರೊಕ್ಕ ತರಕ್ ಬರೋಣ, ಇಲ್ಲಿ ರೊಕ್ಕ ಇಲ್ಲ ಅಂತ ಹೇಳ್ತಾ ಇರ್ ಸರ್ ಡೇಲಿ. ಆಹಾ, ಈಗ ಮತ್ತೆ ಸಾಲ ಕೇಳ್ತಾ ಇದ್ದೀರಾ? ಹಾ ಸರ್, ಎಲ್ಲ ಮತ್ತೆ ತಿರ್ಗಾ ಕೊಡಿದ್ರ ಸರ್, ಅದ್ರ ರೊಕ್ಕ ಕೊಡಂದ್ರೆ ಕೊಡ್ತಾರಲ್ಲ ಸರ್ ಮನ್ನಾದು. ಅಂದ್ರೆ ಹಳೆ ಸಾಲ ತೀರಿಸಿ ಆಗಿದೆ ಈಗ? ಹಾ ಸರ್, ಈಗ ಅದ ಮತ್ತೆ ತಿರ್ಗಾ ಕೊಡೋದ್ರ ಸರ್, ಅದು ದುಡ್ಡು ಕೊಡ್ತಾ ಇಲ್ಲ ಸರ್. ಓಕೆ, ನಿಮ್ದು ಎಷ್ಟು ಸಾಲ ಇತ್ತು? ನಮ್ದು 20,000 ಸರ್. 20,000 ಮನ್ನಾ ಆಯ್ತಾ? ಹಾ ಸರ್. ಈಗ ಮತ್ತೆ ನೀವು ಸಾಲ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ಅದು ಮನ್ನಾದ ಮತ್ತೆ ತಿರ್ಗಾ ಕೊಡ್ತಾರೆ ಸರ್, ಅದ 20,000 ರೂಪಾಯಿ ಮತ್ತೆ ಈಗ ಕೊಡ್ತಾ ಇಲ್ಲ ಸರ್ ಜಮಾತು. ಓಕೆ ಓಕೆ ಓಕೆ. ಎಷ್ಟು ಜನ ಇದ್ದೀರಿ ಕೇಳೋದಕ್ಕೆ? ಸರ್ ಒಂದು 200 ಜನ ಸರ್ ಇಲ್ಲಿ. ಏನ್ ಹೇಳ್ತಾರೆ ಸರ್? ಅವ್ರು ನಾಳೆ ಬರೀ ನಾಳೆ ಬರೀ ಅಂತ ಹೇಳ್ತಾರೆ, ಇವತ್ತು ಕೇಳಿದಾರ ಸರ್ ನಾಳೆ ಬರೀ ಅಂತ ಹೇಳ್ತಾರೆ ಸರ್. ಓಕೆ, ಅಲ್ಲಿ ನಾಯಕರು ಅಲ್ಲಿ ನಿಮಗೆ MLA ಉಮೇಶ್ ಕತ್ತಿ ಇರ್ಬೇಕಲ್ವಾ? ಹಾ ಸರ್, ಉಮೇಶ್ ಕತ್ತಿ ಮತ್ತೆ ಅವ್ರ ರಮೇಶ್ ಕತ್ತಿ ಅವ್ರ ಸರ್ ಇದಾದ್ರೆ ಸರ್ ಡಿಸಿಜನ್ ಬ್ಯಾಂಕ್ ಅವರ ಅಧ್ಯಕ್ಷರು ಇರೋದು. ಹೌದು, ಅವರನ್ನ ಸಂಪರ್ಕ ಮಾಡಿದ್ರೆ ಕೇಳ್ಬೇಕಿತ್ತು ಅವರನ್ನ. ಇಲ್ಲ ಸರ್, ಅವ್ರನ್ನ ಹೇಗೆ ಕೇಳೋ ಸರ್, ನಾವು ಇಲ್ಲಿ ಬ್ಯಾಂಗ್ಳೂರ್ ನಾಳೆ ಕೊಡ್ತಾನ, ನಾವು ಸುಮ್ಮನೆ ಇದ್ರು ಸರ್. ಈಗ ಕೇಳ್ತಾ ಇರ್ ಮತ್ತೆ ನಾಳೆ ಅಂತ ಇರ್ತಾರೆ, ಈಗ ಕೇಳೋ ಸರ್ ಅಲ್ಲಿ ನಿಮ್ಮ ಆಯಾ ಸೊಸೈಟಿಗೆ ಕೊಡ್ತೀವಿ, ಅಲ್ಲಿ ಅವ್ರ ಅಂತ ಹೇಳ್ತಾರೆ. ಈಗ ನೀವು ಅವ್ರನ್ನೆಲ್ಲ ಒಳಗಾಕೋ ಹಾಕೊಂಡ್ಬಿಟ್ರೆ ಹೆಂಗೆ ಸಂತೋಷ್ ಅವರೇ? ಅದು ಸರಿನಾ? ಇಲ್ಲ ಸರ್, ನಾವು ಹೊರಗಡೆ ಹಾಕಿಲ್ಲ ಸರ್, ಹೊರಗಡೆ ಬಂದು ಏನು ಯಾರಿಗೆ ಹೇಳ್ತಾ ಇಲ್ಲ, ಹೋಗ್ರಿ ನಾವು ಕೊಡ್ತೋ ಅಂತ ಹೇಳ್ತಾ ಇಲ್ಲ ಸರ್, ಹಂಗೆ ಕುಡ್ತಿಬಿಟ್ಟಾರೆ ಎಲ್ಲರಿಗೆ. ಅವರೇ ಬಾಗ್ಲಾಕೊಂಡು ಒಳಗೆ ಕೂತಿದಾರಂತೆ? ಹಾ ಸರ್, ಅವ್ರು ಹೊರಗಡೆ ಬಂದು ಏನು ಹೇಳ್ತಾ ಇಲ್ಲ ಸರ್, ನಾಳೆ ಬರೀ ನಾಳೆ ಬರೀ ಅಂತ ಹೇಳ್ತಾರೆ ಸರ್, ಇವ್ರು ನಾಳೆ ಕೊಡ್ತಾರಲ್ಲ ಗೊತ್ತಿಲ್ಲ ಸರ್, ಹಂಗೆ ಕೊಟ್ಟೆ. ಏನ್ ಸಂತೋಷ್ ಅವ್ರೆ, ನೀವೆಲ್ಲ ಹಂಗ ಒಳಗಾಕ್ಬಿಟ್ಟು ನೀವು ಈ ರೈತ ವಾರ ಆಯ್ತು ಸರ್, ಈಗ ಒಂದೇ ದಿನದಲ್ಲ ಸರ್, ಒಂದು ವಾರ ಆಯ್ತಿದ್ದೇ ಹೇಳ್ತಾರೆ ಸರ್, ನಾಳೆ ಬರೀ ನಾಳೆ ಬರೀ ಅಂತ ಸರ್. ಓಕೆ ಸಂತೋಷ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ಇದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು 50,000 ಸಾಲ ಮನ್ನಾ ಮಾಡಿದ್ರು 50,000ವರೆಗೆ. ಇಲ್ಲಿ ಏನಂತಂದರೆ, ಈ ಸಾಲ ಮನ್ನಾದಲ್ಲಿ ಒಂದು ಟ್ಯಾಕ್ಟಿಕ್ಸ್ ಇದೆ, ನಿಮ್ಗೆ ಅರ್ಥ ಆಗಬೇಕು. ಒಮ್ಮೆ ಸಾಲ ಮನ್ನಾ ಆದ ನಂತರ, ಈಗ ನೀವೊಂದು 50,000 ಸಾಲ ಪಡ್ಕೊಂಡಿರ್ತೀರಿ ಅಂದ್ಕೊಳ್ಳಿ, 50,000 ಕಟ್ಟಿದರೆ ವಾಪಸ್ ಅವರು ಸಾಲ ಕೊಡ್ತಾರೆ, ಯಾಕಂದರೆ ಕಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ ಲೋನು, ಬ್ಯಾಂಕಲ್ಲಿ ಕಾರ್ ಲೋನು, ಬೈಕ್ ಲೋನು, ಯಾವುದಾದ್ರು ಲೋನ್ ತೆಗೆದಿದ್ರೆ ಮುಗಿದ ತಕ್ಷಣ ಅವ್ರು ಹೇಳ್ತಾರೆ ಇನ್ನೇನಾದರೂ ಲೋನ್ ಬೇಕಾ ಅಂತ ಕೇಳ್ತಾರೆ, ಕಟ್ಟಿಲ್ಲ ಅಂದರೆ ಕಾಟ ಕೊಡ್ತಾರೆ. ಸೊ ಹಾಗಾಗಿ ಈ ರೈತರಿಗೆ ಏನಾಗಿದೆ, ಸಾಲ ಮನ್ನಾ ಈಗ ಸಂತೋಷ್ ಅನ್ನೋರು ಸಿಕ್ಕಿದ್ರು, 20,000 ಸಾಲ ಇತ್ತು ಅವ್ರದ್ದು, ಸಾಲ ಮನ್ನಾ ಆಗಿದೆ 20,000. ಸಾಲ ಮನ್ನಾ ಆಗಿರೋ ಕಾರಣಕ್ಕಾಗಿ ಅವರು ಮತ್ತೆ ಸಾಲ ತಗೊಳ್ಳೋಕೆ ಹೋಗ್ತಾ ಇದ್ದಾರೆ. ಈ ಸಹಕಾರಿ ಬ್ಯಾಂಕ್ಗಳಿಗೇನಾಗಿದೆ, ಪಾಪ ಇನ್ನೂ ಕೂಡ ಕೆಲವು ಕಡೆ ಸರ್ಕಾರದಿಂದ ಹಣ ಜಮಾವಣೆ ಆಗಿಲ್ಲ ಬ್ಯಾಂಕ್ಗಳಿಗೆ, ಹಾಗಾಗಿ ಅವರ ಬಳಿ ಸ್ವಲ್ಪ ಹಣ ಇರೋದಿಲ್ಲ, ಕಷ್ಟ ಆಗತ್ತೆ. ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ಅಥವಾ ನಿರ್ದೇಶಕ ಮಂಡಳಿ, ಇಲ್ಲ ಸ್ವಲ್ಪ ಕೊಡ್ಲಿಕ್ಕೆ ಹೋಗಬೇಡಿ, ಕೊಟ್ಟರೆ ವಾಪಸ್ ಆಗೋದಿಲ್ಲ, ಇಂಥದ್ದೆಲ್ಲ ಇರುತ್ತೆ. ರೈತರು ಕೂಡ ಪಾಪ ಆಸೆ ಏನಂತಂದರೆ ಇನ್ನೊಮ್ಮೆ ಸಾಲ ತಗೊಂಡ್ರೆ ಸಾಲ ಮನ್ನಾ ನೆಕ್ಸ್ಟ್ಗೆ ಆಗ್ಬೋದು, ಹೀಗೆಲ್ಲ ಆಗುತ್ತೆ. ಸೊ ಹಾಗಾಗಿ ಸಾಲ ಮನ್ನಾ ವಿಚಾರಕ್ಕೆ ಯಾರಾದರೂ ಈ ಹಿಂದೆ ಮಾಡಬೇಡಿ ಅಂತ ಯಾರಾದರೂ ಹೇಳಿದರೆ ಇದೇ ಕಾರಣ, ಯಾಕಂತಂದರೆ ಮತ್ತೆ ಮತ್ತೆ ಸಾಲ ತಗೊಳ್ತಾನೆ ಇರ್ತಾರೆ ಅಂತ.